ನಮಸ್ಕಾರ, ಸ್ಪೈಸ್ ಬಾಕ್ಸ್ಗೆ ಸ್ವಾಗತ. ಬೇಸಿಗೆ ಕಾಲ ಇನ್ನೇನು ಬಂದೇ ಬಿಡ್ತು. ಬೇಸಿಗೆ ಅಂದರೆ ಭಾರತದಲ್ಲಿ ಮಾವಿನಕಾಯಿ ಮಾವಿನ ಹಣ್ಣು ಸಿಗೋ ಕಾಲ. ಇದೇ ಬೇಸಿಗೆಯಲ್ಲಿ ತಂಪಾಗೇನಾದ್ರು ಮಾಡಿಕೊಂಡು ಕುಡಿಯೋಣ ಅಂತ ಎಲ್ರಿಗೂ ಅನಿಸತ್ತೆ. ಆದ್ರಿಂದನೇ ಇವತ್ತಿನ ಸ್ಪೈಸ್ ಬಾಕ್ಸಲ್ಲಿ ನಾನು ನಿಮಗೆ ಮಾವಿನಕಾಯಿ ಪಾನಕ ಅಥವಾ ಆಂಪನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ಕಲಿಯೋಣ. ಮಾವಿನಕಾಯಿ ಪಾನಕಕ್ಕೆ ಬೇಕಾಗಿರುವ ಪದಾರ್ಥಗಳು: ಹಸಿ ಮಾವಿನಕಾಯಿ, ಸಕ್ಕರೆ, ಏಲಕ್ಕಿ ಪುಡಿ, ಉಪ್ಪು. ಮೊದಲಿಗೆ ಪ್ರೆಷರ್ ಕುಕ್ಕರ್ನ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮಾವಿನಕಾಯಿ ಹಾಕ್ತಾ ಇದ್ದೀನಿ. ಇದನ್ನು ಬೇಯಿಸೋಕ್ಕೆ ನೀರು, ಪ್ರೆಷರ್ ಕುಕ್ಕರ್ನ ಮೂರು ಸಲ ಕೂಗೋವರೆಗೂ ಮಾವಿನಕಾಯಿನ ಬೇಯಿಸ್ಕೊಳ್ಬೇಕು. ಮಾವಿನಕಾಯಿ ಪ್ರೆಷರ್ ಕುಕ್ಕರಲ್ಲಿ ಚೆನ್ನಾಗಿ ಬಂದಿದೆ. ಅದಾದಮೇಲೆ ನಾನು ಒಂದು 15 ನಿಮಿಷ ಅದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಇದರ ಸಿಪ್ಪೆನೂ ಈ ಥರ ಆಚೆಗೆ ಬಂದಿದೆ. ಈಗ ಸ್ವಲ್ಪ ತಣ್ಣಗಾಗಿದೆ, ಅದಕ್ಕೆ ನಾನು ಮಾವಿನಕಾಯಿನ ಹಿಂಡ್ತಾ ಇದ್ದೀನಿ. ಅದಕ್ಕೆ ನಾನು ಮಾವಿನಕಾಯಿನ ಕಿವುಚ್ತಾ ಇದ್ದೀನಿ. ಚೆನ್ನಾಗಿ ಕಿವುಚ್ಬೇಕು. ಕಿವುಚೋದ್ರಿಂದ ಮಾವಿನಕಾಯಿ ರಸ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಆವಾಗ ಜಾಸ್ತಿ ಜನ ಕೂಡ ಮಾಡ್ಬೋದು. ಚೆನ್ನಾಗಿ ಬೀಜದ ಹತ್ರ ಜಾಸ್ತಿ ಇರುತ್ತೆ, ಅದನ್ನು ಚೆನ್ನಾಗಿ ಕಿವುಚ್ಕೊಳ್ಬೇಕು. ಇದು ಚೆನ್ನಾಗಿ ಕಿವುಚ್ಕೊಂಡಿದ್ದೀನಿ. ಇದನ್ನ ಮತ್ತೊಂದು ಸಲ ಮಿಕ್ಸರ್ಗೆ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಶೋಧಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ಶೋಧಿಸ್ಕೊಂಡಾಗಿದೆ. ಈಗ ಮತ್ತೆ ಆ ಪ್ರೆಷರ್ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸಕ್ಕರೆ, ಸ್ವಲ್ಪ ಉಪ್ಪು ಹಾಕೊಂಡು ಕರಗಿಸ್ಕೊಳ್ಬೇಕು. ಸಕ್ಕರೆ ಕರಗೋವರೆಗೂ ನೀವು ಇದನ್ನ ಕರಗಿಸ್ಬೇಕಾಗತ್ತೆ. ಸಕ್ಕರೆ ಕಮ್ಮಿ ಇಷ್ಟಪಡೋರು ಸ್ವಲ್ಪ ಕಮ್ಮಿ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಸಕ್ಕರೆ ಕಮ್ಮಿ ಹಾಕೋದಿದ್ರೆ ಆವಾಗ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಹೆಚ್ಚಾಗುತ್ತೆ. ಇದನ್ನೇನು ಬಿಸಿ ಮಾಡಬೇಕಾಗಿಲ್ಲ, ಸಕ್ಕರೆ ಕರಗೋವರೆಗೂ ಕರಗಿಸಿದ್ರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಮಾವಿನಕಾಯಿ ಪಾನಕ ತಯಾರಾಗಿದೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾವಿನಕಾಯಿ ಪಾನಕವನ್ನು ಮಾಡ್ಬೋದು ಅಂತ. ಇದು ರುಚಿಕರ ಮಾತ್ರ ಅಲ್ಲ, ನಮ್ಮ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಅಲ್ಲದೆ ಇದೇನಾದರೂ ಹೆಚ್ಚಾದರೆ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸುಮಾರು ದಿನಗಳ ನಂತರ ಕೂಡ ಕುಡಿಬೋದು. ಮಾವಿನಕಾಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿತ್ತು. ನಾನು ಹಾಕಿರೋ ಏಲಕ್ಕಿ ನಮ್ಮ ದೇಹವನ್ನು ತಂಪಾಗಿಡತ್ತೆ. ನಿಮಗೆ ಏಲಕ್ಕಿ ಪರಿಮಳ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಜೀರಿಗೆ ಪುಡಿ ಕೂಡ ಹಾಕ್ಬೋದು. ಇದನ್ನು ನೀವು ಈ ಬೇಸಿಗೆ ಪ್ರಯತ್ನಿಸಿ ನೋಡಿ, ನಿಮಗೆ ಇಷ್ಟ ಆಗತ್ತೆ.